ಹುಬ್ಬಳ್ಳಿಗೆ ನಮ್ಗೆ ಹೃದಯ ಇದ್ದಂಗೆ ಅದ. ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಹೆಂಗೆ ಅಭಿವೃದ್ಧಿ ಮಾಡಬೇಕು ಮತ್ತೆ ಡೆವಲಪ್ ಮಾಡಬೇಕು ಅನ್ನೋದಕ್ಕೆ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಶರಣ್ ಪ್ರಕಾಶ್ ಪಾಲ್ಟ್ರ ಬಂದಾರ. ಅದಕ್ಕೆ ವೈದ್ಯಕೀಯದೊಳಗೆ ಏನೇನು ಡೆವಲಪ್ ಮಾಡಬೇಕು ಇನ್ನೂ ಮಾಡಬೇಕು, ಯಾಕೆಂದ್ರೆ ನವಲಗುಂದ ಅಣ್ಣಿಗಿರಿ ಮತ್ತು ಹುಬ್ಬಳ್ಳಿ ತಾಲೂಕು ನನಗೆ ಸ್ವಲ್ಪ ಇದು ಭಾಷೆಗೆ ಇರ್ತಕ್ಕದ. ಆಮೇಲೆ ಹುಬ್ಬಳ್ಳಿಗೆ ಮತ್ತು ಇಡೀ ನಾರ್ತ್ ಕರ್ನಾಟಕ ಏನೇ ಸೀರಿಯಸ್ ಆದರೂ ಕೂಡ ಈ ಹುಬ್ಬಳ್ಳಿಗೆ ಬಂದು ತೋರಿಸ್ತಕ್ಕಂಥದ್ದು ನಮ್ಮದೊಂದು ಪರಿಪಾಠ. ಅದಕ್ಕೊಂದಿದ್ದು ಮತ್ತು ಕರೋನಾದಾಗ ನೋಡಿರಿ, ಕೆ ಎಮ್ ಸಿಗೆ ಬಂದದ್ದು ಎಲ್ಲ ಆರಾಮಾಗ್ಯಾವ, ನಿಮ್ಗೆ ಗೊತ್ತಿಲ್ಲ. ಖಾಸಗಿ ದವಾಖಾನೆಗೆ ಭಾಳ ಹೆಚ್ಚು ಕಡಿಮೆ ಡೆತ್ ಆದದ್ದನ್ನು ರಿಪೋರ್ಟ್ ಕೇಳಿದೆ. ಅಂಥ ಒಳ್ಳೆ ವೈದ್ಯರು ಇದ್ದಾರೆ, ಒಳ್ಳೆ ವ್ಯವಸ್ಥೆ ಇದೆ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ದಿಶೋಳು ಮೊನ್ನೆ ಬೆಂಗಳೂರಲ್ಲಿ ನಾನು ಪ್ರಸಾದ್ ಅಬ್ಬಾಯಿ ಅವರು ವಿನಯ್ ಕುಲಕರ್ಣಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲರೂ ಕೂಡಿ ಚರ್ಚೆ ಮಾಡಿದ್ದೆ. ಚರ್ಚೆ ಮಾಡಿ ನೀವು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಬಿ ಜೆ ಪಿನ ಬಂದು ಸೇರುವಂಗೆ ಕಾಣ್ತೈತೆ, ಕಾದು ನೋಡೋಣ. ಈಗಾಗ ಅರ್ಜೆಂಟ್ ಮಾಡ್ತೀರಿ, ನನಗಿನ್ನೂ ನಮ್ಮದು ಹೈಕಮಾಂಡ್ ಏನು ತೀರ್ಮಾನ ತಗೋತೈತಿ ಅವ್ರು ತಗೋತಾರೆ, ಅದ್ರ ಬಗ್ಗೆ ನಾನು ಈ ನಮ್ಮ ಜಿಲ್ಲಾಧ್ಯಕ್ಷದ ಅವ್ರು ಚರ್ಚೆ ಮಾಡಲಿ. ನಾನು ರಾಜಕೀಯದ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ, ನಂದು ಏನಿದ್ರು ಡೆವಲಪ್ಮೆಂಟು ಕ್ಷೇತ್ರ ನಾನು ಅಲ್ಲ. ನನಗೂ ಮಾಧ್ಯಮಗಳ ಮುಂದೆ ನಿಮ್ಮ ಕೂಡದಿಂದ ತಿಳಿದು ಬಂದದ್ದು, ಅದಕ್ಕಿಂತ ಹೆಚ್ಚಿನ ನನಗೇನು ಚರ್ಚೆನಾಗಿಲ್ಲ. ಹೈಕಮಾಂಡ್ ಐತಿ, ಚರ್ಚೆ ಮಾಡ್ತಾರೆ, ಅವ್ರು ಏನು ಮಾಡುತ್ತೆ, ಅವ್ರು ಏನು ತೀರ್ಮಾನ ತಗೋತಾರೆ ನಾವೆಲ್ಲರೂ ಬದಲಾಗಿದ್ದೀವಿ. ಈಗ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನವಲಗುಂದ ಅಣ್ಣಿಗಿರಿ ಮತ್ತು ಹುಬ್ಬಳ್ಳಿ ತಾಲೂಕು, ಅದೇನಾಗಿದೆ, ನಾವು ಬಿತ್ತು ಟೈಮ್ಗೆ ಮಳೆ ಆಗಲಿಲ್ಲ, ಬಿತ್ತದೆಲ್ಲ ಮುಗಿದು ಎಲ್ಲ ಪೀಕ್ ಬಾದಾದ್ಮೇಲೆ ಒಂದು ಎರಡು ಮೂರು ಮಳೆ ಅದು ಅದು ರೇನ್ಫಾಲ್ದಾಗ ತೋರಿಸೈತೆ ಅಂತ ತಿಳ್ಕೊಂಡು ಹೇಳಿ ಅದೇನು ಮೇಲೆ ಸೆಟ್ಲೈಟ್ದಾಗ ತೋರಿಸಲ್ಲ, ಅದನ್ನ ನೋಡಿ ನಮ್ಮದು ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ಅದಕ್ಕೆ ಮೂರು ತಾಲೂಕುಗಳನ್ನು ಮತ್ತು ಧಾರವಾಡ ಜಿಲ್ಲೆದಾಗ ಎಲ್ಲ ಜಿಲ್ಲಾದಾಗೂ ಈ ಸೇಮ್ ಪರಿಸ್ಥಿತಿ ಇದೆ ಎಲ್ಲ ಕ್ಷೇತ್ರದ. ಅದಕ್ಕೆ ಎಲ್ಲ ಜಿಲ್ಲೆಗೆ ಇರ್ತಕ್ಕಂಥ ಎಲ್ಲ ತಾಲೂಕುಗಳನ್ನ ಬರಪೀಡಿತ ತಾಲೂಕನ್ನು ಘೋಷಣೆ ಮಾಡಬೇಕು ಅಂತಕೊಂಡು ಈಗಾಗಲೇ ತೀರ್ಮಾನ ಮಾಡಿ. ನಾನು ಬುಧವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಗೆ ಮತ್ತು ಈ ಏನು ಬರಗಾಲ ಘೋಷಣೆ ಮಾಡಲಿಕ್ಕೆ ಸಮಿತಿ ಅಧ್ಯಕ್ಷ ಆಗ್ಯಾರ ನಮ್ಮ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು ಅವರಿಗೆ ಮತ್ತು ಕೃಷಿ ಸಚಿವರಿಗೆ ಭೇಟಿ ಮಾಡಿ ನಮ್ಮದು ಬರಗಾಲ ಅಂತ ಘೋಷಣೆ ಮಾಡಬೇಕು. ಯಾಕೆಂದರೆ ಅತಿ ತೊಂದರೆ ಇರೋದು ನಮಗೆ, ಕುಡಿ ನೀರು ಟ್ಯಾಂಕರ್ ಮೂಲಕ ನೀರು ಕೊಟ್ಟಿವಿ ಅರೆಕೋರಟ್ಟಿಗೆ, ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ನೀರು ಮಾಡಿ ಮಲಪ್ರಭಾಗಿ ನೀರು ಬಿಡದಿದ್ರೆ ನಮ್ಮ ಮನೆ ಬರೋದು ಎಲ್ಲಿವರೆಗೆ ಒಂದು ಆರ್ ಸಿ ಅವ್ರು ನೀರು ಬಿಡೋದು ಲೇಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಮಾಡ್ತೀವಿ ಅನ್ನೋಂಥ ಪರಿಸ್ಥಿತಿ ಹೋದ್ವಿ. ಇವತ್ತು 70 ಕೆರೆ ತುಂಬಿಸುವಂಥ ವ್ಯವಸ್ಥೆ ನಡೆದದ್ದು. ಇಂಥ ಬರಗಾಲದಾಗ ಮತ್ತು ಏನು ಬರಗಾಲ ಘೋಷಣೆ ಮಾಡ್ತಾಯಿದ್ರೆ ಬೇರೆ ಏನಕ್ಕೆ, ಅದಕ್ಕೆ ಮುಖ್ಯಮಂತ್ರಿಗಳು ಮರುಪರಿಶೀಲನೆ ಮಾಡಿ ಹೊಸ ಪಟ್ಟಿಯಲ್ಲಿ ಇವನು ಘೋಷಣೆ ಮಾಡ್ಬೇಕಂತ ಒತ್ತಾಯ ಮಾಡೋದು. ನೋಡಿರಿ, ಹೊರತ ಹಂಗೆ ದಾಟ್ತೇವೆ, ನೀವು ನಮ್ಮದ್ರಾಗ ಯಾವುದು ಅಸ್ವಸ್ಥ ಆಗಿಲ್ಲ. ನೋಡಿ, ಫಸ್ಟ್ ನಾವು ಕೊಟ್ಟದ್ದು ಶ್ರೀ ಶಕ್ತಿ ಯೋಜನೆ, ಮತ್ತು ಅನ್ನಭಾಗ್ಯದಲ್ಲಿ ಅವರು ಅಕ್ಕಿ ಕೇಂದ್ರ ಸರ್ಕಾರದ ಹತ್ರ ಇದ್ದರೂ ಕೊಡಲಿಲ್ಲ, ಅವರು 718,000 ಮೆಟ್ರಿಕ್ ಟನ್ ಇತ್ತು ಅವ್ರು ಕೊಡಲಿಲ್ಲ, ನಾವು ಸುಮ್ಕೂತೀವನ ಅವ್ರ ಅಕೌಂಟಿಗೆ ದುಡ್ಡು ಕೊಡ್ತಕ್ಕಂಥ ತೀರ್ಮಾನ ಮಾಡಿವಿ. ಸ್ವಲ್ಪ ನಮ್ಮ ಪರೀಕ್ಷೆ ಮಾಡಬೇಡ್ರಿ. ನೋಡಿರಿ, ಹೆಂಗೋ 5 ಗ್ಯಾರಂಟಿ ಜಾರಿ ಮಾಡಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಹೈಯೆಸ್ಟ್ ಇಲ್ಲ ಗೆದ್ದು ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ, ಮತ್ತೇನು ಹೇಳಿ.